ಈ ಸೈಬರ್ ಅಪರಾಧಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಇದನ್ನೆಲ್ಲ ನಾವು ಮಾಡಿ ಯಾಕೆ ಕಷ್ಟಪಡೋದು ಅಂತ ಹೇಳಿ, ಈಗ ಅಧಿಕೃತವಾದ ಪರವಾನಗಿ ಪಡೆದಂಥ ಡ್ರೋನ್ಗಳಿರುತ್ತೆ. ಉದಾಹರಣೆಗೆ ಪೊಲೀಸರು ಯಾವುದೋ ಡ್ರೋನ್ ಬಳಸ್ತಾ ಇರ್ತಾರೆ ಸುರಕ್ಷತೆಗೋಸ್ಕರ, ಅಥವಾ ಟ್ರಾಫಿಕ್ ಕಂಟ್ರೋಲ್ಗೋಸ್ಕರ, ಅಥವಾ ಯಾರೋ ಒಬ್ಬರು ಸಿನಿಮಾ ಮಾಡೋರು ಅದಕ್ಕೆ ಏನು ಶುಲ್ಕ ಬೇಕು ಸರ್ಕಾರಕ್ಕೆ ಪಾವತಿ ಮಾಡಿ ಆ ಡ್ರೋನನ್ನು ರಿಜಿಸ್ಟರ್ ಮಾಡಿ ಅವರು ಶೂಟಿಂಗ್ ಬಳಸ್ತಾರೆ, ಪ್ರವಾಸೋದ್ಯಮಕ್ಕೆ ಬಳಸ್ತಾರೆ, ಬೇರೆ ಬೇರೆ ಕಡೆ ಬಳಸ್ತಾನೆ ಇರ್ತಾರೆ. ಇವರೇನು ಮಾಡ್ತಾರೆ ಸೈಬರ್ ಅಪರಾಧಿಗಳು ಅಂದರೆ, ಆ ಡ್ರೋನ್ಗಳನ್ನು ಹ್ಯಾಕ್ ಮಾಡ್ತಾರೆ. ಇವ್ರದ್ದಲ್ಲ ಡ್ರೋನು, ಯಾರ್ದೋ ಡ್ರೋನು ಬಂದರು, ಯಾವುದೋ ಹವ್ಯಾಸಿ ಡ್ರೋನನ್ನು ಮೊದಲು ಹ್ಯಾಕ್ ಮಾಡ್ತಾರೆ. ಅವನಿಗೆ ಅಷ್ಟು ಜಾಸ್ತಿ ತಾಂತ್ರಿಕ ಜ್ಞಾನ ಗೊತ್ತಿರೋದಿಲ್ಲ. ಆ ಹವ್ಯಾಸಿ ಡ್ರೋನ್ ಮುಖಾಂತರ ಇವ್ರಿಗೆ ಇಷ್ಟವಾದಂಥ ಡ್ರೋನ್ಗಳ ಮೇಲೆ ದಾಳಿ ಮಾಡಿ ಅವುಗಳನ್ನೆಲ್ಲ ನಿಯಂತ್ರಣಕ್ಕೆ ತಗೊತಾರೆ. ನಿಯಂತ್ರಣಕ್ಕೆ ತೊಗೊಂಡ ಮೇಲೆ ಏನಾಗುತ್ತೆ, ಅದನ್ನು ಕೆಳಗಡೆ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರಲ್ಲ ರಿಮೋಟ್ ಇಟ್ಕೊಂಡು, ಇದೆಲ್ಲ ನಾನು ಅವ್ರ ನಿಯಂತ್ರಣಕ್ಕೆ ಸಿಗೋದೇ ಇಲ್ಲ. ಅದು ಅವರು ಹೇಗೆ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಸರ್? ಅಂದರೆ ಇವ್ರುಗಳು ಆ ಸಾಫ್ಟ್ವೇರನ್ನು ಹ್ಯಾಕ್ ಮಾಡಿಬಿಡ್ತಾರೆ, ಒಂದನ್ನು ಫಸ್ಟ್ ಹ್ಯಾಕ್ ಮಾಡ್ಕೊತಾರೆ, ಯಾವ್ದಾರು ಒಂದು ಹವ್ಯಾಸಿ ಡ್ರೋನ್ನ, ಅದು ಈ ಬೇರೆ ಡ್ರೋನ್ಗಳು ಹಾರ್ತಿರೋ ಹತ್ತಿರಕ್ಕೆ ತರ್ತಾರೆ. ಸೊ ಒಂದರಿಂದ ಒಂದು ಡ್ರೋನನ್ನು ಇವರು ಮಾಲ್ವೇರ್ಗಳನ್ನು ಹಾಕ್ಕೊಂಡು ಹ್ಯಾಕ್ ಮಾಡ್ಕೊತಾರೆ. ಓಕೆ, ಈ ಕಲ್ಪನೆನೇ ಒಂಥರ ತುಂಬ ಗಾಬರಿ ಉಂಟು ಮಾಡೋದು. ಅಂದರೆ ಡ್ರೋನಿಂದ ಡ್ರೋನಿಗೆ ನಾವು ಮಾಲ್ವೇರ್ ಹಾಕಿ ಅದನ್ನು ನಿಯಂತ್ರಣಕ್ಕೆ ತೊಗೊತೀವಿ ಅನ್ನೋದು ಒಂದು. ಆಮೇಲೆ ಈ ಥರದ್ದು ಸುಮಾರು ಡ್ರೋನ್ಗಳು, ಉದಾಹರಣೆಗೆ ಒಂದು 10-20 ಡ್ರೋನ್ಗಳನ್ನು ಮೊಟ್ಟುಗೊಳಿಸೋದು ಅಂತ ಇಟ್ಕೊಳ್ಳಿ, ಪುಣ್ಯಕ್ಕಿಂತ ದಾಳಿ ಇದುವರೆಗೂ ಆಗಿಲ್ಲ, ಆಗೋದು ಬೇಡ, ಇಂಥ 10-20 ಡ್ರೋನ್ಗಳನ್ನು ಮೊಟ್ಟಿಗೆ ಇವರೇನಾದ್ರು ವಶಕ್ಕೆ ತೊಗೊಂಡ್ರೆ ಯಾರ್ದೋ ಡ್ರೋನ್ಗಳು ಯಾರ್ದೋ ನಿಯಂತ್ರಣ ಇವ್ರು ತೊಗೊಂಬಿಟ್ಟಿದ್ದಾರೆ. ಆ ಡ್ರೋನ್ಗಳನ್ನೆಲ್ಲ ತಂದು ಯಾವುದೋ ಒಂದು ತುಂಬ ಜನ ಇರುವಂಥ ಪ್ರದೇಶದಲ್ಲಿ ಬೀಳೋ ಹಾಗೆ ಮಾಡಿದ್ರೆ, ಅಥವಾ ಯಾವ್ದಾರ ಕಟ್ಟಡಕ್ಕೆ ಹೊಡೆದ್ರೆ, ಅಥವಾ ಯಾವುದೋ ಒಬ್ಬ ಗಣ್ಯ ವ್ಯಕ್ತಿಗಳ ನಿವಾಸಕ್ಕೆ ಹೋಗಿ ದಾಳಿ ಮಾಡಿದ್ರೆ, ಅಥವಾ ಯಾವುದೋ ಒಂದು ಪೂಜಾ ಸ್ಥಳಕ್ಕೆ ದಾಳಿ ಮಾಡಿದ್ರೆ, ಎಷ್ಟು ಅಪಘಾತ ಆಗುತ್ತೆ. ಹೌದು. ಸೊ ಈ ಡ್ರೋನ್ ಹ್ಯಾಕಿಂಗ್ ಅನ್ನೋದು ಇವತ್ತು ದೊಡ್ಡ ದೊಡ್ಡ ಸಮಸ್ಯೆ ಆಗಿದೆ. ಇವರೇನು ಮಾಡ್ತಿದ್ದಾರೆ, ಒಂದು ನಿಯಂತ್ರಣ ತಗೊಳ್ಳೋದು, ಇಲ್ಲ ನಿಯಂತ್ರಣ ತಗೊಳ್ಳೋದೇ ಬೇಡ ಅಂತಂದರೆ ಆ ಡ್ರೋನು ಏನು ಕ್ಯಾಮ್ರಾ ಮುಖಾಂತರ ಏನು ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಅದು ಅಧಿಕೃತವಾದ ವ್ಯಕ್ತಿಗೆ ಹೋಗದೇ ಇರೋ ರೀತಿಯಲ್ಲಿ ಇವ್ರು ರೆಕಾರ್ಡನ್ನು ತೊಗೊಂಬಿಡ್ತಾರೆ, ವಿಡಿಯೋ ನಿಯಂತ್ರಣ ಮಾಡ್ಕೊತಾರೆ, ಕ್ಯಾಮ್ರಾ ಬಳಸ್ಕೊಂಡು ಇವ್ರಿಗೆ ಬೇಕಾದ ಫೋಟೋಗ್ರೂಪ್ ತೊಗೊತಾರೆ. ಕೇಳ್ಬೋದು ಏನು ಇದರಿಂದ ಏನು ಉಪಯೋಗ ಇವ್ರಿಗೆ ಇಷ್ಟೆಲ್ಲ ಮಾಡೋದ್ರಿಂದ? ನೋಡಿ, ಇವಾಗೆಲ್ಲ ಮಹಡಿಯ ಕಟ್ಟಡಗಳು ಬಂದಿದೆ, ಅಪಾರ್ಟ್ಮೆಂಟ್ ಬ್ಲಾಕ್ಸ್ ನೀವು ನೋಡಿದ್ರೆ 100+ ಅಪಾರ್ಟ್ಮೆಂಟ್ಸ್ ಒಂದು ಕಡೆ ಇದೆ. ಯಾವ ಅಪಾರ್ಟ್ಮೆಂಟಲ್ಲಿ ಏನು ಸುರಕ್ಷತೆ ಮಾಡ್ಕೊಂಡಿದ್ದಾರೆ, ಎಲ್ಲಿ ಗ್ರಿಲ್ ಡೋರ್ ಇದೆ, ಎಲ್ಲಿಲ್ಲ, ಎಲ್ಲಿ ಖಾಲಿ ಇದೆ, ಎಲ್ಲಿ ಜನ ಇದ್ದಾರೆ, ಎಲ್ಲಿ ರಜದ ಮೇಲೆ ಹೋಗಿದ್ದಾರೆ, ಇದೆಲ್ಲ ಕೆಳಗಡೆ ನಿಂತ್ಕೊಂಡು ನೋಡೋಕ್ಕೆ ಕಷ್ಟ ಆಯಿತು. ಸೊ ಈ ಡ್ರೋನ್ಗಳ ಮುಖಾಂತರ ಆ ಅಪಾರ್ಟ್ಮೆಂಟ್ಗಳನ್ನೆಲ್ಲ ರೌಂಡ್ ಹಾಕ್ಕೊಂಡು ಬರೋದು, ಆ ಹವ್ಯಾಸಿ ಡ್ರೋನ್ಗಳ ಥರ ಇರೋದ್ರಿಂದ ಯಾರು ಅಷ್ಟು ಒಂದು ಆತಂಕ ಪಡೋದಿಲ್ಲ, ಓ ಯಾರೋ ಡ್ರೋನ್ ಹಾರಿಸ್ತಾ ಇದ್ದಾರೆ. ಬಟ್ ಇದೆಲ್ಲ ಆತಂಕ ಪಡಬೇಕಾದಂಥದ್ದು, ಯಾಕಂದರೆ ಒಂದು ಸುರಕ್ಷಿತ ಒಂದು 100+ ಜನ ವಾಸವಾಗಿರೋಂಥ ಕಡೆಯಲ್ಲಿ ಯಾರೋ ಒಂದು ಇದ್ದಕ್ಕಿದ್ದಾಗೆ ಡ್ರೋನ್ ಬರುತ್ತೆ, 2-3 ದಿನ ಓಡಾಡುತ್ತೆ, ಇದೇನಾಗಿದೆ, ಇದು ಒಂದು ಘಟನೆ ನಡೆದಿದೆ. ಇದು ಯುರೋಪ್ ದೇಶದಲ್ಲಿ ಒಂದು ಈ ಥರ ಅಪಾರ್ಟ್ಮೆಂಟ್ ಬ್ಲಾಕ್ಸ್ ಏನಿತ್ತು, ಸುಮಾರು ಒಂದು 400 ಮನೆಗಳು ಇರುವಂಥ ಅಪಾರ್ಟ್ಮೆಂಟ್ ಬ್ಲಾಕ್ಗಳಲ್ಲಿ 4 ದಿನ ಡ್ರೋನ್ ಹಾರಾಟ ಮಾಡಿದೆ. ಓಕೆ, ಯಾವುದೋ ಅಪರಿಚಿತ ಡ್ರೋನು ಯಾರು ಗಮನಿಸಿಲ್ಲ. ಆದರೆ ಆ 4 ದಿನದಲ್ಲಿ ಅವನೇನು ಮಾಡಿದ್ದಾನೆ, ಯಾವ್ಯಾವ ಮನೆಯಲ್ಲಿ ಸುರಕ್ಷತೆ ಇಲ್ಲ, ಎಲ್ಲಿ ಹೋಗಿ ಕಳ್ತನ ಮಾಡ್ಬೋದು, ಯಾರು ಸುಮಾರು ದಿನದಿಂದ ಮನೆಯಲ್ಲಿ ಯಾರು ಏನೋ ಲೈಟ್ ಆನ್ ಮಾಡಿಲ್ಲ, ಯಾರು ಬಂದು ಹೋಗಿ ಮಾಡಿಲ್ಲ, ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಕಳ್ಳರು ಕೊಟ್ಟಿದ್ದಾನೆ, ಅಂದರೆ ಮಾರಾಟ ಮಾಡಿದ್ದಾನೆ ಮಾಹಿತಿ, ಅದೇ ಮನೆಗಳು ಗುರಿ ಇಟ್ಕೊಂಡು ಕಳ್ತನಗಳು ಆಗಿದೆ. ಇಲ್ಲರೂ ಗೊತ್ತಾಗಲ್ಲ. ಈಗ ನೋಡಿ, ಒಂದೊಂದೇ ಸಿಂಗಲ್ ಮನೆ ಇದ್ರೆ ಏನೋ ಇದಾರ ಇಲ್ವಾ, ಮನೆ ಮುಂದೆ ಹಾಕಿರೋ ನ್ಯೂಸ್ ಪೇಪರ್ ತೊಗೊಂಡಿದಾರ, ಅಥವಾ ಹಾಲಿನ ಕವರ್ ತೊಗೊಂಡಿದಾರ, ಅಥವಾ ಮನೆ ಮುಂದೆ ಕಸ ಬಿದ್ದಿದೆಯಾ, ಏನೋ ಒಂದು ಸ್ವಲ್ಪ ಈ ರಸ್ತೆನಲ್ಲಿ ಓಡಾಡೋರು ಮಾಡ್ತಾರೆ. ಇದು ಒಂಥರ ಇದು ಹೈಯರ್ ಇದು ಹೈಟೆಕ್ ರಾಬರಿ ಥರ ಇದು. ಸೊ ಇದು ಒಂದು. ಎರಡನೇದಾಗಿ ಮತ್ತೊಂದು ಕಡೆ ಏನು ಮಾಡಿದ್ರು ಅಂತಂದರೆ, ಒಂದು ಸಮಾರಂಭ ನಡೀತಾ ಇತ್ತು, ಸಾರ್ವಜನಿಕ ಸಮಾರಂಭ, ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಆ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದ್ರು. ಗಣ್ಯ ವ್ಯಕ್ತಿಗಳಂದ್ಮೇಲೆ ಸುರಕ್ಷತೆ ಇದ್ದೇ ಇರುತ್ತೆ, ಪೊಲೀಸರು ಎಲ್ಲರೂ ಇದ್ದರು. ಆಮೇಲೆ ಆ ಸಮಾರಂಭಕ್ಕೆ ಬರೋನ್ನೆಲ್ಲನೂ ತಪಾಸಣೆ ಮಾಡೇ ಅಲ್ಲಿಗೆ ಕಳಿಸ್ತಾ ಇದ್ರು. ಇದೆಲ್ಲ ಸುರಕ್ಷತೆ ತೊಗೊಂಡಿದ್ದರೂ ಕೂಡ ಆ ಫೋಟೋಗ್ರಾಫರ್ ಯಾರಿರ್ತಾರೆ, ಅವ್ರು ಒಂದು ಡ್ರೋನ್ ಬಳಸ್ತಾ ಇದ್ರು ಆ ಇಡೀ ಸಮಾರಂಭವನ್ನು ಕವರ್ ಮಾಡಬೇಕು, ತುಂಬ ಜನ ಸೇರಿದ್ದಾರೆ, ಆ ಏರಿಯಲ್ ವ್ಯೂ ತೊಗೋಬೇಕು, ಅದರಿಂದ ಈ ಸಭೆಯಲ್ಲಿ ಗಣ್ಯ ವ್ಯಕ್ತಿಗಳೆಲ್ಲ 10 ಇವರ ಫೋಟೋ ತೊಗೋಬೇಕು, ವಿಡಿಯೋ ತೊಗೋಬೇಕು. ಸಾಮಾನ್ಯವಾಗಿ ಬಳಸ್ತಾರೆ, ಈ ಮದುವೆ ಮನೆಗಳಲ್ಲೂ ನೋಡಿರ್ಬೋದು, ಪುಟ್ ಡ್ರೋನ್ ಇರುತ್ತೆ, ಅಂಥ ಅಪಾಯಕಾರಿ ಇರಲ್ಲ. ಆದರೆ ಅದನ್ನು ಹೇಗೆ ಇವರು ದುರುಪಯೋಗ ಮಾಡಿಕೊಂಡ್ರು, ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಆತಂಗೆ ಗೊತ್ತೇ ಇಲ್ಲ ಪಾಪ, ಯಾರೋ ಒಂದು ವೃತ್ತಿಪರ ಛಾಯಾಗ್ರಾಹಕ ಅನ್ಸುತ್ತೆ, ಇಂಥ ವಿಡಿಯೋಗಳನ್ನು ಡ್ರೋನ್ ಮುಖಾಂತರ ಮಾಡಿ ಅದರ ಮೇಲೆ ಆತನ ಒಂದು ಬಿಸ್ನೆಸ್ ನಡೀತಿತ್ತು ಅನ್ಸುತ್ತೆ.
ಆತನ ನಿಯಂತ್ರಣ ತಪ್ಪಿಬಿಟ್ಟಿದೆ ಡ್ರೋನ್. ಓಕೆ, ಸೊ ಈ ಡ್ರೋನಲ್ಲಿ ಒಂದು ದೊಡ್ಡ ಸಮಸ್ಯೆ ನಮಗಾಗೋದು ಅಂದರೆ ಅದನ್ನು ತುಂಬ ವೇಗವಾಗಿ ಹೋಗೋ ರೀತಿ ಮಾಡ್ಬೋದು. ಇದು ಹೇಗೆ ಅಂತಂದರೆ, ಯಾವುದೋ ಒಂದು ದೊಡ್ಡ ಕಲ್ಲನ್ನು ತಗೊಂಡು ಜೋರಾಗಿ ಯಾರು ಎಸೆದ್ರೆ ಅದು ಯಾರಿಗಾರು ಬಡಿದ್ರೆ ಎಷ್ಟು ಹಾನಿಯಾಗುತ್ತೆ, ಅದಕ್ಕಿಂತ ಗಾಯ ಈ ಡ್ರೋನಿಂದ ಆಗುತ್ತೆ. ಡ್ರೋನ್ ಹಾಳಾಗತ್ತಿಲ್ಲ ಅಂತಲ್ಲ, ಹಾಳಾದ್ರೆ ಹಾಳಾಗಲಿ, ಅವ್ರದ್ದೇನಲ್ವಲ್ಲ. ಸೊ ಅದನ್ನು ಒಂದು ಗುರಿಯಾಗಿಟ್ಕೊಂಡು ಅಲ್ಲಿರೋ ಒಬ್ಬ ಗಣ್ಯ ವ್ಯಕ್ತಿಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಕೂಡ ಮಾಡಿದ್ರು. ಅದು ಯಾರೋ ದಾರ್ಗೆಯಲ್ಲಿ ಗಮನಿಸಿದಂಥ ಒಬ್ಬರು ಪೊಲೀಸರು ಅದನ್ನು ಹೊಡೆದು ಉಳಿಸಿದ್ರು ಅಂತ ಅವ್ರಿಗೆ ಗಾಯ ಆಗಲಿಲ್ಲ, ಬಟ್ ಒಂದು ದೊಡ್ಡ ಆತಂಕ ಕ್ರಿಯೇಟ್ ಆಯಿತು. ಹೌದು. ಸೊ ಇದು ಗಣ್ಯ ವ್ಯಕ್ತಿಗಳು ಅಷ್ಟು ಸುರಕ್ಷತೆ ಇರುವಂಥ ಸಮಾರಂಭದಲ್ಲೇ ನಡೆಯುತ್ತೆ ಅಂದರೆ, ನಾವುಗಳು ನೀವುಗಳು ಭಾಗವಹಿಸುವಂಥ ಯಾವುದೋ ಜಾತ್ರೆ ಇರ್ಬೋದು, ಅಥವಾ ಯಾವುದೋ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಯಾವುದೋ ಒಂದು ರಾಜ್ಯೋತ್ಸವ ಫಂಕ್ಷನ್ ಇರ್ಬೋದು, ಯಾವುದೇ ಇರ್ಬೋದು, ನಾವೆಲ್ಲರೂ ಭಾಗವಹಿಸ್ತೀವಿ, ಸಂಭ್ರಮ ಪಡ್ತೀವಿ, ಅಲ್ಲಿಂತ ನಡೆದ್ರೆ ಯಾರು? ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.